ಹೌದು ಗುರು, ನಮ್ಮ ಚಾನೆಲ್ ಅಲ್ಲಿ ಲೈವ್ ಸ್ಟ್ರೀಮ್ ಆಪ್ಷನ್ ಎನೇಬಲ್ ಆಗಿದೆ. ಸೊ ಎನೇಬಲ್ ಆಗಿರೋದಕ್ಕೆ ಖಂಡಿತವಾಗ್ಲು ನಿಮ್ಮ ಹತ್ರ ಶೇರ್ ಮಾಡಬೇಕು, ಜೊತೆಗೆ ಒಂದು ವಿಡಿಯೋ ಜೊತೆಯಲ್ಲಿ ಕ್ಲಾರಿಫೈ ಮಾಡಬೇಕು ಆ ಒಂದು ಡೌಟ್ನ ಅಂತ ಬಂದಿದ್ದೀನಿ. ಸೊ ಜೊತೆಗೆ ಅದೆಲ್ಲ ಸರಿ ಗುರು, ಏನ ಡೌಟ್ ಅಂತ ನೀವೆಲ್ಲ ಕೇಳ್ಬೋದು. ಹೌದು ಗುರು, ನಮ್ಮ ಚಾನಲಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಹೇಗೆ ಬಂದಿದೆ ಅಂತ ನಿಮ್ಗೆ ಚೆನ್ನಾಗೇ ಗೊತ್ತು. ತುಂಬ ವಿಡಿಯೋಸಲ್ಲಿ ಪಡ್ಕೊಂಡಿರ್ತೀನಿ ಕಮ್ಯುನಿಟಿ ಗೈಡ್ಲೈನ್ಸ್, ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ. ಯಾಕೆ ಏನು ಅಂತ ಗೊತ್ತಿಲ್ದಿರೋರಿಗೆ ಆ ಒಂದು ಸ್ಟ್ರೈಕ್ ಹೋಗಿದ್ದ ದಿನ ಖಂಡಿತವಾಗ್ಲೂ ನಾನು ಕ್ಲಾರಿಫೈ ವಿಡಿಯೋ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಆ ಒಂದು ವಿಡಿಯೋ ಬರುತ್ತೆ. ನಾನಂತೂ ಆ ಒಂದು ಮೂಮೆಂಟ್ಗೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಮೋರ್ ದೆನ್ ಇನ್ನೂ ಒಂದು 7 ಡೇಸ್ ಏನೋ ಇದೆ ಆ ಒಂದು ಮೂಮೆಂಟ್ ಹೋಗೋಕ್ಕೆ. ಸರಿ, ಈ ವಿಡಿಯೋ ಏನಕ್ಕಂತ ನಾನು ಹೇಳಲೇ ಇಲ್ಲ. ಆಲ್ರೆಡಿ ನೀವು ಥಂಬ್ನೇಲಲ್ಲೂ ಮತ್ತು ಟೈಟಲಲ್ಲೂ ನೋಡ್ಕೊಂಬಂದಿದ್ದೀರಾ. ಹೌದು ಗುರು, ನಮ್ಮ ಚಾನಲಲ್ಲಿ ಲೈವ್ ಅನ್ನೋ ಆಪ್ಷನ್ನು ಎನೇಬಲ್ ಆಗಿದೆ. ಈ ಆಪ್ಷನ್ ಎನೇಬಲ್ ಆಗಿ ಮೋರ್ ದೆನ್ 3 ಮಂತ್ಸ್ ಏನೋ ಆಯಿತು ಎನೇಬಲ್ ಆಗಿ. ನಾನು ಲೈವ್ ಬರೋಣ, ಲೈವ್ ಬಂದರೆ ರೆಸ್ಪಾನ್ಸ್ ಯಾವ ಥರ ಇರುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸ್ ಟೈಪು, ಈ ಥರ ಎಲ್ಲ ಒಂದು ತಲೆಯಲ್ಲಿ ಓಡ್ತಾ ಇತ್ತು ವಿಷಯಗಳು. ಬಂದರೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅಷ್ಟು ಜನನು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಂಡಿದ್ದೀರಾ ಅಂತ ನನಗೆ ಈ ಒಂದು ವಿಡಿಯೋದಲ್ಲಿ ನೀವು ಖಂಡಿತವಾಗ್ಲೂ ಕಮೆಂಟ್ ಮಾಡಬೇಕು. ನಾನು ನಂಬ್ತೀನಿ, ನನಗೆ ಗೊತ್ತು, ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಖಂಡಿತವಾಗ್ಲೂ ನನ್ನ ಒಂದು ಟ್ಯಾಲೆಂಟು ಮತ್ತು ನನ್ನ ಒಂದು ವಿಡಿಯೋ ಸ್ಕಿಲ್ಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇದರಲ್ಲಿ ಎಷ್ಟು ಜನ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಂಡಿದ್ದೀರಾ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ಇನ್ಮೇಲೆ ಯಾರನ್ನ ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಯಾಕೆ ಇದನ್ನ ಇಷ್ಟು ಸತಿ ಹೇಳ್ತಿದ್ದೀನಿ ಅಂದರೆ ನಾವು ಇನ್ಮೇಲೆ ಲೈವ್ ಕೂಡ ಬರ್ತಾ ಇದ್ದೀವಿ, ಜೊತೆಗೆ ಈ 425 ಸಬ್ಸ್ಕ್ರೈಬರ್ನ ಹಂಗೆ ನಮ್ಮ ಚಾನಲಲ್ಲಿ ಪ್ರೊಡಕ್ಟ್ ಆಗಿ ಇಟ್ಕೋಬೇಕು ಅಂದರೆ ನೀವು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಲೇಬೇಕು ಗುರು. ಸೊ ತುಂಬ ವಿಡಿಯೋಸ್ಗಳು ನಾನು ಹಾಕ್ತಾ ಬರ್ತಾ ಇದ್ದೀನಿ. ಸೊ ಇವಾಗ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ ನಮ್ಮ ಚಾನಲಲ್ಲೇ ಒಂದು 100 ವ್ಯೂಸು ಇಲ್ಲ 100 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಒಂದು ವಿಡಿಯೋಗೆ 100 ವ್ಯೂಸ್ ಆದರೆ ಖಂಡಿತವಾಗ್ಲೂ ಹೋಗ್ಬೇಕು ಒಂದು ವಿಡಿಯೋಗೆ. ವಿಡಿಯೋಗೆ 100 ವ್ಯೂಸ್ ಹೋಗಿಲ್ಲ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಆ ಒಂದು ವಿಡಿಯೋಗೆ ಆ ಒಂದು ಚಾನಲ್ಗೆ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಇದನ್ನು ಹೇಳಕ್ಕೆ ಇಷ್ಟೊಂದು ಮಿಕ್ಸಪ್ ಆಗಿ ಹೇಳ್ತಿದ್ದೀನಿ ಅಂದರೆ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲೇ ಇರೋದು ದೊಡ್ಡ ಮ್ಯಾಟ್ರು. ಸೊ ಈ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋ ನಾನು ನಿಮಗೆ ಪೋಸ್ಟ್ ಮಾಡೋ ಎಲ್ಲ ವಿಡಿಯೋನೂ ಟಾನ್ ಅಂತ ನಿಮಗೆ ಟೈಮ್ಗೆ ಬರುತ್ತೆ. ಅವಾಗ ನೀವು ಕ್ಲಿಕ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ಜೊತೆಗೆ ಇವಾಗ ರೀಸೆಂಟಾಗಿ ನಿಮ್ಗೆ ಗೊತ್ತಿರುತ್ತೆ ಕಮ್ಯುನಿಟಿ ಸ್ಟ್ರೈಕು ಅಂದ್ಬಿಟ್ಟು ಎಷ್ಟೋ ವಿಡಿಯೋಸ್ಗಳು ಅಲ್ಲೇ ಒಂದು ತಪ್ಪು ಮಾಡೋದು ಸ್ವಲ್ಪ ಜನ ಏನಂದ್ರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದ್ದ ತಕ್ಷಣ ಕಂಪ್ಲೀಟಾಗಿ ವಿಡಿಯೋ ಅಪ್ಲೋಡ್ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಸದ್ಯ ನಾನಂತೂ ಆ ಒಂದು ತಪ್ಪನೇ ಮಾಡಿಲ್ಲ. ಆ್ಯಕ್ಚುಲಿ ಒಂದು 3 ದಿನ ನಾನು ತಲೆಯೆಲ್ಲ ಕೆಡಿಸ್ಕೊಂಡ್ಬಿಟ್ಟಿದ್ದೆ, ವಿಡಿಯೋ ಹಾಕೋದಾ ಬ್ಯಾಡ್ವಾ. ಮೋರ್ ದೆನ್ ಏನಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದಾಗ 1 ವೀಕ್ ನಮ್ ಏನೇ ವಿಡಿಯೋ ಹಾಕಕ್ಕೂ ಅವ್ರು ಪರ್ಮಿಷನ್ನೇ ಕೊಡಲ್ಲ. ಆ 1 ವೀಕಲ್ಲಿ ನಾನು ಫುಲ್ ತಲೆ ಕೆಡ್ಸ್ಕೊಂಡಿದ್ದೆ ನಮ್ಮ ಚಾನಲ್ಲೇ ಹೋಗ್ಬಿಡತ್ತಂತ. ಯಾಕಂದ್ರೆ ಆ ಒಂದು ಮೂಮೆಂಟಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ. ಸೊ ಇವೆಲ್ಲ ಮಿಕ್ಸ್ ಆಗಿ ತಲೆಯಲ್ಲಿ ಜಚ್ಕೊಂಡು ಬಿಡೋ ಥರ ಒಂದು ಕನ್ಫ್ಯೂಷನ್ ಇತ್ತು ನನಗೆ. ಅದೆಲ್ಲ ಕ್ಲಿಯರ್ ಆಗಿ ಕ್ಲಾರಿಫೈ ಆಗಿ ಇವಾಗ ನಿಮ್ಮ ಮುಂದೆ ಈ ಥರ ಸ್ಥಿತಿಯಲ್ಲಿ ಬಂದು ನಿಂತಿದ್ದೀನಿ. ಸೊ ಖಂಡಿತವಾಗ್ಲೂ ನಾನು ಇನ್ನ 500 ಸಬ್ಸ್ಕ್ರೈಬರ್ ಕೂಡ ನಾನು ರೀಚ್ ಮಾಡಿಲ್ಲ. ಆದಷ್ಟು ಬೇಗ ರೀಚ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ ನಿಮ್ಮಿಂದ. ಜೊತೆಗೆ ಈ ಒಂದು ಮೂಮೆಂಟಲ್ಲಿ ಈ ಒಂದು ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಖಂಡಿತವಾಗ್ಲೂ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಹಾಕ್ಕೊಳ್ಳಿ. ಸೊ ಹಾಲ್ ಅಂತ ಹಾಕೋಣಕ್ಕೆ ತುಂಬ ಇಂಪಾರ್ಟೆಂಟ್ ಗುರು, ದಯವಿಟ್ಟು ಅದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಪೋಲ್ ಕಂಡಕ್ಟ್ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ GTA 5 ವರ್ಷನ್ ನೋಡಿದ್ದೀರಾ, ಸೈಬರ್ ಪಂಕ್ ನೋಡಿದ್ದೀರಾ, ಮತ್ತು ಫೈಜೋ ಅರೋಜನ್ 5 ಕೂಡ ಇನ್ಮೇಲೆ ಬರುತ್ತೆ. ಆಬ್ವಿಯಸ್ಲಿ ನಮ್ಮ ಕಮ್ಯುನಿಟಿ ಎಲ್ಲ ಹೋದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಗೇಮ್ ಪ್ಲೇನೂ ನೋಡ್ತೀರಾ. ವಿತ್ ಸ್ಟೇರಿಂಗ್ ವೀಲ್ ಬರುತ್ತಲ್ಲ, ಈ ಒಂದು ವೀಲಲ್ಲಿ ಗೇಮ್ ಪ್ಲೇ ಮಾಡೋಣ ಅಂತ ಇದ್ದೀನಿ ಲೈವ್ ಸ್ಟ್ರೀಮ್ ಬಂದು. ಲೈವ್ ಸ್ಟ್ರೀಮ್ ಬರಬೇಕು ಅಂತ ನೀವು ಯಾರೆಲ್ಲ ಆಸೆ ಪಡ್ತಿದ್ದೀರಾ ಅದಕ್ಕೆ ನಾನು ಒಂದು ಪೋಲ್ನ ಕಂಟೆಂಟ್ ಮಾಡೋಣ ಅಂತ ಇದ್ದೀನಿ, ಲೈವ್ ಸ್ಟ್ರೀಮ್ ಬರೋದ ಹೇಗೆ ಅಂತ. ಅದರಲ್ಲಿ ನೀವು ನಿಮ್ಮ ಆನ್ಸರ್ನ ನೀವು ಸಬ್ಮಿಟ್ ಮಾಡ್ಬೋದು ಖಂಡಿತವಾಗ್ಲೂ. ಆದಷ್ಟು ಬೇಗ ನಾನು ಕಂಡಕ್ಟ್ ಮಾಡ್ತೀನಿ. ಈ ವಿಡಿಯೋ ನೋಡಿ ಮೋರ್ ದೆನ್ 1-2 ಡೇಸ್ ಟೈಮ್ ಕೊಡಿ, ಪೋಲ್ನ ಕಂಡಕ್ಟ್ ಮಾಡ್ತೀನಿ. ಅದರಲ್ಲಿ ಎಷ್ಟು ಜನ ನನಗೆ ವೋಟ್ ಮಾಡ್ತೀರಾ ಈ ಥರ ಕಂಡಕ್ಟ್ ಮಾಡಿ ಅಂತ, ಖಂಡಿತವಾಗ್ಲೂ ನಾನು ಲೈವ್ನ ಆಪ್ಷನ್ ಬಂದು ನಾನು ಲೈವ್
ಸ್ಟ್ರೀಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಆಕ್ಚುಲಿ ಹೇಳ್ಬೇಕು ಅಂದರೆ ಲೈವ್ ಸ್ಟ್ರೀಮ್ ಮಾಡಬೇಕು ಅನ್ನೋದು ನನ್ನ ಒಂದು ದೊಡ್ಡ ಕನಸು ಗೇಮಿಂಗಲ್ಲಿ. ಎಷ್ಟೋ ವೀಡಿಯೋಸ್ಗಳು ನಾನು ನೋಡಿದ್ದೀನಿ, ನನ್ನ ಒಂದು ಚಿಕ್ಕ ಚಿಕ್ಕ ಮೂಮೆಂಟಲ್ಲೂ ಎಷ್ಟೋ ತುಂಬ ವೀಡಿಯೋಸ್ಗಳು ನೋಡಿದ್ದೀನಿ ಯೂಟ್ಯೂಬ್ ಚಾನಲ್ಸಲ್ಲಿ. ಬೇರೆ ಬೇರೆ ಗೇಮ್ಸ್ ಎಲ್ಲ ಲೈವ್ ಸ್ಟ್ರೀಮ್ ಮಾಡುವಾಗ ಗುರು ನಮ್ಗೆ ಯಾವಾಗ ಈ ಒಂದು ಸ್ಟ್ರೀಮು ಮತ್ತು ನಾವು ಯಾವಾಗ ಚಾನಲ್ ಓಪನ್ ಮಾಡ್ತೀವಿ ಅನ್ನೋ ಒಂದು ಮೂಮೆಂಟ್ ಎಲ್ಲ ತುಂಬಾನೇ ಐತೆ ಗುರು. ಅದೆಲ್ಲ ಖಂಡಿತವಾಗ್ಲು ಲೈವ್ ಆಪ್ಷನ್ ಖಂಡಿತವಾಗ್ಲು ನಿಮ್ ಸಪೋರ್ಟ್ ಇಂದ ಒಂದು ಆ ಮೂಮೆಂಟ್ ಬಂದ್ರೆ ನಾನಂತೂ ತುಂಬಾ ಖುಷಿ ಪಡ್ತೀನಿ. ಜೊತೆಗೆ ಈ ವಿಡಿಯೋ ಖಂಡಿತವಾಗ್ಲು ಎಲ್ಲಾರು ನೋಡಿ, ಪ್ರತಿ ಒಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಹಾಲ್ ಅನ್ನೋ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಹಾಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಿಸ್ಲೈಕ್ ಕೂಡ ಆಪ್ಷನ್ ಇದೆ, ಟಂಗ್ ಅಂತ ಒತ್ಬಿಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಮಾತ್ರ ಫುಲ್ ಆಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಏನ್ ಕಾನ್ಸೆಪ್ಟ್ಗೆ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಅಂತ. ನನ್ಗೆ ಗೊತ್ತಿದ್ದಂಗೆ ಕ್ಲಾರಿಫೈ ವಿಡಿಯೋ ಹಾಕೋಣ ಅಂತ ತುಂಬಾ ದಿನ ಇಂದ ಅನಿಸ್ತಾನೆ ಇತ್ತು. ಲೈವ್ ಆಪ್ಷನ್ ಬಂದಿದೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಅಂಡ್ ಲೈವ್ ಬಂದ್ರೆ ನಮ್ಗೆ ರೆಸ್ಪಾನ್ಸ್ ಸಿಗುತ್ತಾ ಅಂತಾನು ಗೊತ್ತಿಲ್ಲ. ಖಂಡಿತವಾಗ್ಲು ಒಂದು ಕ್ಲಾರಿಫೈ ವಿಡಿಯೋ ಹಾಕಿದ್ರೆ ಖಂಡಿತವಾಗ್ಲು ಅದಕ್ಕೆ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೋತೀನಿ. ಸೊ ಇದಕ್ಕೆ ನಾನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಈ ಒಂದು ವಿಡಿಯೋಗೆ. ನೀವು ಯಾರೆಲ್ಲ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಲಂತ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿದ್ರೆ ಸಾಕು. ನನಗೆ ಗೊತ್ತಿದ್ದಂಗೆ ಪ್ರತಿಯೊಬ್ಬರು ನೋಡ್ತಾ ಇರೋರು ಹಾಲಂತ ಹಾಕ್ಕೊಂಡಿಲ್ಲ ಅಂತಾನೆ ನೋಡ್ತಾ ಇದ್ದೀನಿ, ಯಾಕಂದ್ರೆ ತುಂಬ ಸಬ್ಸ್ಕ್ರೈಬರ್ ಗೈನ್ ಮಾಡಿರೋದೆ ನನ್ನ ಶಾರ್ಟ್ಸಲ್ಲಿ. ಮೋರ್ ದೆನ್ ಶಾರ್ಟ್ಸಲ್ಲಿ ಬಂದ್ಬಿಟ್ಟು ಲೈಟಾಗಿ ಟಂಗ್ ಅಂತ ಹೊಡೆದ್ರೆ ಸಬ್ಸ್ಕ್ರೈಬ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಅಷ್ಟೇ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋಕ್ಕೆ ಅವ್ರಿಗೆ ಟೈಮು ಇರಲ್ಲ. ಸೊ ಆಲ್ಮೋಸ್ಟ್ ಆ ಥರ ಏನನ್ನ ಸಬ್ಸ್ಕ್ರೈಬ್ ಮಾಡಿರೋರು ಖಂಡಿತವಾಗ್ಲು ಆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರೋರು ಅನ್ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ. ಇಷ್ಟು ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಮೂಮೆಂಟ್ ಅಲ್ಲಿ. ಸೊ ನೀವು ಇಲ್ದಿರೆ ನಾನು ಇಷ್ಟು ದೂರ ಬೆಳೆಯಕ್ ಆಗ್ತಿರ್ಲಿಲ್ಲ. ಜೊತೆಗೆ ನನಗೇನು ಒಂದು ಡೌಟು ಅಂದರೆ ಈ ಹಾಲ್ ಅನ್ನೋ ಆಪ್ಷನ್ನು ಶಾರ್ಟ್ಸಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು, ತುಂಬ ಡಿಫ್ರೆಂಟಾಗಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ ಮುಂಚೆ ಎಲ್ಲ. ಅದರಲ್ಲಿ ಏನು ಸಿಚುವೇಶನ್ ಅಂತ ಗೊತ್ತಿಲ್ಲ ಸೀರಿಯಸ್ ಆಗಿ. ಖಂಡಿತವಾಗ್ಲು ಈ ಒಂದು ವಿಡಿಯೋ ಅವ್ರಿಗೆ ಹೋಗಿ ಸೇರುತ್ತೆ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ನಾನು ಕೆಳಗಡೆ ನಿಮಗೆ ಸಬ್ ಟೈಟಲ್ಸ್ ಎಲ್ಲ ಕೊಡ್ತೀನಿ ಎಲ್ಲ ವಿಡಿಯೋಸಲ್ಲಿ. ಕೆಲವರು ಕನ್ನಡದಲ್ಲಿ ನೋಡ್ಬೋದು, ಕೆಲವರು ಹಿಂದಿ ಇಂಗ್ಲೀಷ್ ಅಂತ ಹೋಗ್ತಿರ್ತಾರೆ. ಅವ್ರಿಗೆಲ್ಲನೂ ಒಂದು ಡೌಟ್ ಇರುತ್ತೆ, ಸೊ ನಾವೇನು ಮಾತಾಡ್ತಾ ಇದ್ದೀವಿ ಏನು ಹೇಳ್ತಿದ್ದೀವಿ ಅಂತ. ಆಲ್ಮೋಸ್ಟ್ ನಾನು ಸಬ್ ಟೈಟಲ್ ಎಲ್ಲ ಆ್ಯಡ್ ಮಾಡ್ತೀನಿ ಆದಷ್ಟು ಬೇಗ. ಈ ವಿಡಿಯೋ ಬಂದು ಖಂಡಿತವಾಗ್ಲು ನೀವು ಪೋಸ್ಟ್ ಆಗಿ ವಿಡಿಯೋನ ನೀವು ನೋಡ್ತು ಅಂತ ಇಟ್ಕೊಳ್ಳಿ, ಖಂಡಿತವಾಗ್ಲು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ಯಾರೆಲ್ಲ ಈ ಒಂದು ವಿಡಿಯೋಗೆ ಸಪೋರ್ಟ್ ಕೊಟ್ಟಿದ್ದೀರಾ ಸಪೋರ್ಟ್ ಕೊಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಜಸ್ಟ್ ಇದೊಂದು ಕ್ಲಾರಿಫೈ ವಿಡಿಯೋ, ಈ ಥರ ಸ್ಟ್ರೀಮ್ ಆಪ್ಷನ್ ಆನ್ ಆಗಿದೆ, ವಿಡಿಯೋಸ್ ಮಾಡೋಣ ಅಂತ ಇದ್ದೀನಿ, ಪೋಲ್ ಕಂಟೆಂಟ್ ಮಾಡೋಣ ಅಂತ ಇದ್ದೀನಿ, ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ ನೋಡ್ತೀನಿ. ಆ ಒಂದು ಸಪೋರ್ಟ್ ನೀವು ತುಂಬ ಕೊಟ್ಟರೆ ಅಂದ್ಕೊಳ್ಳಿ ನಾನು ಎಲ್ಲ ವಿಡಿಯೋಸ್ ತೊಗೊಂಬರ್ತೀನಿ. ಆ್ಯಂಡ್ ನನ್ನ ಒಂದು ಗೇಮಿಂಗ್ ಸ್ಟೈಲ್ ಎಲ್ಲ ಯಾವ ಥರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ತುಂಬಾ ಖುಷಿ ಪಡ್ತೀನಿ ಗುರು, ತುಂಬಾ ಖುಷಿ ಪಡ್ತೀನಿ. ಓಕೆ ಗುರು, ವಿಡಿಯೋ ಏನು ಮಾಡ್ಕೊಳೋ ಒಂದು ಟೈಮ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.